ವಿಜಯಪುರ ಜಿಲ್ಲೆಯಲ್ಲಿ ನಿನ್ನೆ ನಡೆದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಬಬಲೇಶ್ವರ ತಾಲೂಕಿನ ಕಾರ್ಜೋಳ ಗ್ರಾಮಸ್ಥರು ಡಿಸಿಎಂ ಗೋವಿಂದ ಕಾರ್ಜೋಳ ಸೇರಿದಂತೆ ಮೂವರು ನಾಯಕರಿಗೆ ಚಿನ್ನದ ಕಿರೀಟಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಈ ಕುರಿತಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ಪರ ಮತ್ತು ವಿರೋಧ ವ್ಯಕ್ತವಾಗುತ್ತಿವೆ. ಹೌದು, ಗೋವಿಂದ ಕಾರ್ಜೋಳ ಮಾಜಿ ಸಚಿವ ಎಂಬಿ ಪಾಟೀಲ್ ಹಾಗೂ ಶಿವಾನಂದ ಪಾಟೀಲರಿಗೆ ಗ್ರಾಮಸ್ಥರು 210 ಗ್ರಾಂ ತೂಕದ ಮೂರು ಚಿನ್ನದ ಕಿರೀಟಗಳನ್ನು ಉಡುಗೊರೆಯಾಗಿ ನೀಡಿದ್ದು ಕಿರೀಟ ಪಡೆದುಕೊಳ್ಳುವುದಕ್ಕೆ ನಾಯಕರು ನಿರಾಕರಿಸಿದ್ದಾರೆ. ಆದರೂ ಗ್ರಾಮಸ್ಥರು ಒತ್ತಾಯಪೂರ್ವಕವಾಗಿ ಕಿರೀಟವನ್ನು ತೊಡಿಸಿದ್ದಕ್ಕೆ ಶಿವಾನಂದ ಪಾಟೀಲ್ ಬೇಸರಗೊಂಡು ಸಮಾರಂಭದಿಂದ ಹೊರನಡೆದಿದ್ದಾರೆ. ಪ್ರವಾಹ ಕೊರೋನಾ ಸಂಕಷ್ಟ ಮಧ್ಯೆಯೂ ಗ್ರಾಮಸ್ಥರು ಚಿನ್ನದ ಕಿರೀಟವನ್ನು ನೀಡಿರುವ ಬಗ್ಗೆ ಶಿವಾನಂದ ಪಾಟೀಲ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನವಕರ್ನಾಟಕ ಟೈಮ್ಸ್, ವಿಜಯಪುರ. ನಿಮ್ಮ ತಾಲೂಕು ಹಾಗೂ ಜಿಲ್ಲೆಯ ಸುದ್ದಿಗಳಿಗಾಗಿ ಎನ್ಕೆಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.